Siddharaju sir, Siddharaju. Siddharaju sir. Money over. Sir, you sir. The furthest swim wearing handcuffs and leg irons. Handcuffs and leg irons. You hold this key with the other one. Yeah? You will have to check. So you have that line. Yeah, yeah. Officials? Yes, sir, yes. 50 centimeters. Good for you. The Guinness is a Pakara, 50 Ginta. Come here. ನಾನು ಗೋಪಾಲ್ ಕಾರ್ವಿಯವರಿಗೆ ಈ ಒಂದು ಕಾರ್ಯಕ್ಕಾಗಿ ಸಹಾಯ ಮಾಡುವ ಸಂದರ್ಭ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಅದನ್ನು ಬಹಳ ಸಂತೋಷದ ಮಾಡಿದ್ದೆ ಆಫೀಸ್ ಜೊತೆ, ಲಂಡನ್ ಜೊತೆ. ಐ ವಾಸ್ ಅಬ್ಸಲ್ಯೂಟ್ ಪ್ಲೇಜರ್ ಟು ವಾಚ್ ಗೋಪಾಲ್ ಕಾರ್ವಿ ಸ್ವಿಮ್ ಫ್ರಮ್ ದಿ ಐಲ್ಯಾಂಡ್ ಟು ದಿ ಮೇನ್ಲ್ಯಾಂಡ್. ನೌ ದಿಸ್ ಇಸ್ ಅ ಬ್ರಾಂಡ್ ನ್ಯೂ ರೆಕಾರ್ಡ್ ಅಂಡ್ ಇಟ್ಸ್ ಅ ರೆಕಾರ್ಡ್ ಫಾರ್ ದಿ ಫರ್ದೆಸ್ಟ್ ಸ್ವಿಮ್. We are listening for their handcuffs to making sure that Gopal Kharvi met the guidelines. I can declare that the attempt was valid because he did meet the guidelines. So, now if you remember, the minimum distance was 2 kilometers with a total of 3.07 kilometers. Gopal Kharvi, you have set a new Guinness World Record for the most, the furthest distance. Gracias.
ಒಂದು ಉಡುಪಿ ಜಿಲ್ಲೆ ಯುವಕ ವಿಶ್ವದಲ್ಲಿ ಯಾರು ಮಾಡಿದ ಸಾಧನೆ ಯಶಸ್ವಿ ಆಗಿದ್ದಕ್ಕೆ ಎಲ್ಲ ಉಡುಪಿ ಜಿಲ್ಲೆ ಸಹಕಾರ ಪ್ರೋತ್ಸಾಹ ನೀಡಿದ್ರಿಂದ ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಂಗೆ ಎಷ್ಟು ಗಂಟೆ ಟೈಮಿಂಗ್ ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕಾಗಿದೆ. ಹೇಗಿತ್ತು ಸವಾಲು, ಚಾಲೆಂಜ್ ಏನಿತ್ತು ಮಧ್ಯದಲ್ಲಿ? ಏನಾದರೂ ಅಡೆತಡೆ ಏನಾದರೂ? ಸ್ವಲ್ಪ ತುಂಬ ದೂರ ಬರೋದು ತುಂಬ ಕಷ್ಟ ಆಗಿತ್ತು. ಸ್ವಲ್ಪ ಅದು ಅಡುಗೆ ಬಂದ ತಕ್ಷಣ ನನಗೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಆರಂಭ ಆಯಿತು. ತುಂಬ ಕಷ್ಟ ಇತ್ತು ಅಂದರೆ ಗಾಳಿ ಮತ್ತು ಅಲೆಗಳು ತುಂಬ ಹೊಡಿತಾ ಇತ್ತು. ಆದರೆ ಈ ಸಾಧನೆ ನಾ ಮಾಡಬೇಕಂತ ಎರಡನೇ ಸಲ ನಾನು ಪ್ರಯತ್ನ ಮಾಡಿದ್ದೀನಿ. ಯಾರು ಮಾಡಿದ್ದಕ್ಕೊಂದು ಛಲ ನನ್ನಲ್ಲಿ ಬಂತು, ಎಲ್ಲ ಸಹಕಾರ ಪ್ರೋತ್ಸಾಹದಿಂದ ಈ ಸಾಧನೆ ಆಯ್ತಂತ. ಈ ಥರದ್ದೊಂದು ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸಿದ್ರು? ಯಾವಾಗ ಅನಿಸಿದ್ರು ಕೈ ಕೊಳ್ಳ ಕಟ್ಕೊಂಡು? ಯಾರು ಮಾಡಿಲ್ಲ ಪ್ರಪಂಚದಲ್ಲಿ, ಯಾರು ಮಾಡಲಿಲ್ಲ. ಆದರೆ 2006 ನಾನು ಸಮುದ್ರದಲ್ಲಿ 24 ಗಂಟೆ ಸಮುದ್ರದಲ್ಲಿ ಶವಸಾನ ಮಾಡಬೇಕಂತ ಇದ್ದೆ. ಅದೇ ಒಂಥರ ಆಲೋಚನೆ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಈ ಥರ ಸಾಧನೆ ಮಾಡಬೇಕಂತ ಒಂದು ಮನಸ್ಸಲ್ಲಿ ಹೋಯಿತು. ಆದರೆ ವಿಶ್ವದಲ್ಲಿ ಯಾರು ಮಾಡಿದಂತ ನಂಗೆ ಗೊತ್ತಿಲ್ಲ, ಅದನ್ನ ನಂತರ ನಂಗೆ ಗೊತ್ತಾಗಿದೆ ಯಾರಿಲ್ಲ. ಖರ್ಚು ಮಾಡಿದ್ದೀರಿ? ತುಂಬ ಕಷ್ಟಪಟ್ಟಿದೆ. 600,000 ಒಟ್ಟಿಗೆ ಒಬ್ಬರು ಜಗದೀಶ್ ಉಪಾಧ್ಯ ಅಂತ ಕೃಷಿ ಲೋನ್ ಅಂತ 2 ಎಕರೆ ಜಾಗ ಇಟ್ಟು ನನಗೆ ಸಾಲ ತೆಗೆಸಿಬಿಟ್ಟಿದ್ರು. ಆ ಸಾಲದಿಂದ ಪ್ರಮೋದ್ ಸರ್ ಎಲ್ಲರೂ ಸಹಕಾರ ನೀಡಿದ್ರು. ಆ ಒಂದು ಸಹಕಾರ ನನಗೆ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದೆ ಸದ್ಯಕ್ಕೆ ಏನಿಲ್ಲ ಸರ್, ನಾನಾಗಿ ಇನ್ನು ಹಣದ ಇಲ್ಲ, ಯಾರು ಸ್ಪಾನ್ಸರ್ ಕೊಟ್ಟರೆ ಮಾತ್ರ ಹೋಗ್ತಾ ಇದ್ದಾರೆ ಅಷ್ಟೇ. Delighted to be here in Malpe to adjudicate the furthest swim wearing handcuffs and leg irons. So there are some critical points that Gopal Kharvi had to meet, and they were basically that he had his hands had to be handcuffed and his legs had to be in leg irons. And we had a local policeman who handcuffed him, and he took the keys and kept the keys with him until he finished the swim. Also, his leg irons had to be a certain distance apart. So they couldn't be big wide leg irons, so they had to be leg irons which were less than 50 centimeters. So that happened as well. And all he had to then was to swim from the island across the shore into onto Malpe beach, which he did. So I'm just waiting to go and declare the record and see what happens. Are there any attempts like this? No, this is the first of its kind. So, and we have a panel which sits and works out a challenging distance. So he doesn't do just like 100 yards and say that's it. So the minimum distance he has to make is 2 kilometers. Today only it will be confirmed, no? We will wait and see. Sweet name and designation. My name is Praveen Patel, and I am an adjudicator for Gujarat, Israel. ಮೊದಲನೇ ಬಾರಿ ಗಂಗೊಳ್ಳಿಯಿಂದ ಅವರು ಈಜಾಡಿಕೊಂಡು ಬರುವಾಗ ಕೋಟದ ಹತ್ತಿರ ದೋಣಿಯಲ್ಲಿ ಹೋಗಿ ನೋಡಿದ್ದೆ. ಇದು 2nd ಬಾರಿ ಲಿಮ್ಕದ್ದಾಯಿತು. ಈಗ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ತಾರೆ, ಅವ್ರು ಸರ್ಟಿಫಿಕೇಟ್ ಕೊಡಬೇಕು. ಈಗ ಕೊಡ್ತಾರೆ, ಇವತ್ತು ಕೊಡ್ತಾರೆ ಅಂತ ಗೊತ್ತಾಯಿತು. ಅದರಿಂದ ಪ್ರಥಮವಾಗಿ ನಾವು ಮಾಡಬೇಕಾದದ್ದು ಅವರ ಸಾಲವನ್ನು ತೀರಿಸುವಂಥದ್ದು. ಈಗಾಗಲೇ 600,000 ರೂಪಾಯಿ ಸಾಲ ಆಗಿದೆ ಅಂತ ಹೇಳ್ತಾರೆ. ಸಾಲವನ್ನು ತೀರಿಸಲಿಕ್ಕೆ ಏನು ವ್ಯವಸ್ಥೆಯನ್ನಾಗಬೇಕು? ಮುಂದೆ ಯಾರಾದರೂ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ, ಯಾಕಂದರೆ ರೆಕಾರ್ಡ್ಸ್ ಆರ್ ಮೆಂಟ್ ಟು ಬ್ರೇಕ್ ಆಗ್ತಾ ಹೋಗಬೇಕಾಗ್ತದೆ. ರೆಕಾರ್ಡ್ಸು ಅದು ಶಾಶ್ವತವಾಗಿ ಉಳಿಬಾರದು. ಅದಕ್ಕೋಸ್ಕರ ಅವರೇ ತರಬೇತಿಯನ್ನು ಕೊಡಬೇಕಾಗ್ತದೆ ಮುಂದಿನ ಯುವಕರಿಗೆ. ಗೋಪಾಲ್ ಕಾರ್ವಿ ಅವರು ಒಂದು ಮಾದರಿ ಆಗಬೇಕು, ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಪೂರಕವಾಗಿ ಸರ್ಕಾರ ಅವರಿಗೆ ಏನು ಸಹಾಯವನ್ನು ಮಾಡಬೇಕು ಅಂತ ನಾವು 3 ಜನ ಸೇರಿಕೊಂಡು ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ MP ಅವರು, ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಹತ್ರ ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅವರಿಗೊಂದು ಉದ್ಯೋಗ ತೆಗೆಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದರೆ ಪ್ರಾಯಶಃ ಅವರ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಅವರು ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆ ಸಾರ್ಥಕತೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅವರಿಗೆ ಶುಭವಾಗಲಿ ಅಂತ ಹಾರೈಸಿ, ಇಂಥ ಒಂದು ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರಿಗೆ ಧನ ಸಹಾಯ ಮಾಡಬೇಕಾದಂಥ ಅಗತ್ಯ ಇದೆ. ಆ ಧನ ಸಹಾಯವನ್ನು ಸರ್ಕಾರ ಸಮೇತ ಸೇರಿ ಎಲ್ಲರೂ ಮಾಡುವಂಥ ಒಂದು ಬುದ್ಧಿ ಎಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಗೆಲ್ಲರಿಗೂ ಭಾಳಷ್ಟು ಸಂತೋಷ ದಿನ. ಯಾಕಂತ ಹೇಳಿದರೆ ಗೋಪಾಲ್ ಕಾರ್ಯವರ ಹಲವು ವರ್ಷಗಳ ಕನಸು ಇವತ್ತು ನನಸಾಗುವ ದಿನ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕಂತೇಳಿದರೆ ಕಳೆದ ವರ್ಷ ಕೂಡ ಅವರು, ಗೋಪಾಲ್ ಕಾರ್ಯವರು, ಈ ಒಂದು ದಾಖಲೆಯನ್ನು ಮಾಡಬೇಕಂತ ಕಳೆದ ವರ್ಷ ಕೂಡ ಕನಸು ಕಂಡಿದ್ದರು. ಆದರೆ ಕಾರಣಾಂತರದಿಂದ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಈ ಒಂದು ಕನಸು ಕಾಣಲಿಕ್ಕೆ ಆಗಲಿಲ್ಲ. ಏನಂತ ಹೇಳಿದರೆ GPS ಮಾದರಿಯನ್ನು ಕಳೆದ ವರ್ಷ ಇದೇ ದೂರವನ್ನು ಅವರು ಕಳೆದ ವರ್ಷ ಕೂಡ ಕ್ರಮಿಸಿದರು. ಆದರೆ ಈ ವರ್ಷ ಅದೆಲ್ಲ ತಾಂತ್ರಿಕ ಅಡಚಣೆ ಯಾವುದೂ ಈ ಸರಿ ಆಗಬಾರ್ದು ಅಂಥೇಳಿ ಅದರ ಮೊದಲೇ ಅದಕ್ಕೆ ಪೂರ್ವ ತಯಾರಿಯನ್ನು ಸರಿಯಾಗಿ ಮಾಡಿಕೊಂಡು ಈ ವರ್ಷ ಅವರ ಒಂದು ಕಠಿಣ ಪರಿಶ್ರಮದಿಂದ ಈ ಒಂದು ಮಹತ್ತಾದಂಥ ಸಾಧನೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಮತ್ತು 2008 ಅವರು 2004 ಇದರ ಬಗ್ಗೆ ಅನೇಕ ಸಾಧನೆಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೂ ಈಗಾಗಲೇ ನಮ್ಮ ಲಿಮ್ಕಾ ದಾಖಲೆಯನ್ನು ಕೂಡ, ಭಾರತ ದೇಶದ ರಾಷ್ಟ್ರೀಯ ದಾಖಲೆಯನ್ನು ಕೂಡ ಈಗಾಗಲೇ ತನ್ನ ಹೆಸರಿನಲ್ಲಿ 2009 ಮಾಡಿರ್ತಾರೆ. 2004 ಗಂಗೊಳ್ಳಿಯಿಂದ ಮಲ್ಪೆವರೆಗೆ ಸುಮಾರು 80 ಕಿಲೋಮೀಟರ್ ದೂರವನ್ನು ಕ್ರಮಿಸಿದಂಥ ವ್ಯಕ್ತಿ ಶ್ರೀಯುತ ಗೋಪಾಲ್ ಕಾರ್ಯವರು. ಒಂದು ಬಡತನದ ಕುಟುಂಬದಿಂದ ಬಂದರೂ ಕೂಡ ತನ್ನ ಈ ಒಂದು ಮಹತ್ ಸಾಧನೆಯನ್ನು ಸುಮಾರು 10 ಲಕ್ಷ ರೂಪಾಯಿಗೆ
ಅಧಿಕ ಖರ್ಚನ್ನು ಕೂಡ ತನ್ನ ಸ್ನೇಹಿತರಿಂದ ಅನೇಕ ಸಂಘ ಸಂಸ್ಥೆಗಳಿಂದ ಸಂಗ್ರಹಿಸಿ ಈ ಒಂದು ಮಹತ್ಸಾಧನೆಯನ್ನು ಮಾಡಿರುವುದು ಇಡೀ ಒಂದು ಉಡುಪಿ ಜಿಲ್ಲೆಗೆ ಕೀರ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 3.07 ಇದು ಟೈಮಿಂಗ್, 5 kilometers ಟೈಮಿಂಗು 2 hours 43 minutes 45 seconds. ಗಿನ್ನಿಸ್ ದಾಖಲೆಯನ್ನು ದಾಖಲಿಸಿಕೊಟ್ಟಿದ್ದಾರೆ. ಇದೊಂದು ಉಡುಪಿ ಜಿಲ್ಲೆಗೆ ಪ್ರಥಮವಾದಂಥ ಒಂದು ಗೌರವ ಅಂತೇಳಿ ನಾನು ನಂಬ್ಕೊಂಡಿದ್ದೇನೆ. ಇವತ್ತು ಅನೇಕ ಕ್ರೀಡೆಗಳಲ್ಲಿ ಅನೇಕ ಮಂದಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂಥ ಕ್ರೀಡಾಳುಗಳಿದ್ದಾರೆ. ಆದರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಶ್ರೀಯುತ ಕಾರ್ವೀರ್ ಅವರು ಮಾಡಿರುವಂಥ ಸಾಧನೆ ಬಹಳ ದೊಡ್ಡ ಸಾಧನೆ. ನಾವು ನಾಡ್ದು ಯೋಗಾಸನದ ಮುಖಾಂತರ ಎರಡು ಜಿಲ್ಲೆಯವರು ಒಟ್ಟು ಸೇರಿಕೊಂಡು ಗಿನ್ನಿಸ್ ದಾಖಲೆ ಮಾಡಬೇಕಂತೇಳಿದ್ದೀವಿ. ಅದಕ್ಕಿಂತ ಮೊದಲೇ ಕಾರ್ವೀರ್ ಅವರು ಇವತ್ತು ಉಡುಪಿ ಜಿಲ್ಲೆಯ ಗೌರವವನ್ನು, ಕರ್ನಾಟಕ ರಾಜ್ಯದ ಗೌರವವನ್ನು, ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಅವರಿಗೆ ಸಮಸ್ತ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ, ಕರ್ನಾಟಕ ರಾಜ್ಯದ, ರಾಷ್ಟ್ರದ ಸಮಸ್ತ ಬಾಂಧವರ ಪರವಾಗಿ ಅವರಿಗೆ ಶ್ರೇಯಸ್ಸು ಸಿಗಲಿ. ಮುಂದಿನ ದಿವಸಗಳಲ್ಲಿ ಅವರ ಈ ಒಂದು ಕ್ರೀಡಾ ಇದನ್ನು ಹೆಚ್ಚಾಗಿ ಅದಕ್ಕೆ ಒತ್ತು ಕೊಡುವಂಥ ರೀತಿಯಲ್ಲಿ ಸರ್ಕಾರ ಕೂಡ ಅದು ಅವ್ರ ಹಿಂದೆ ಇರ್ತದೆ. ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಲಿಕ್ಕೆ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.